ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪ್ರೀತಿಯಿಂದ ಕಲಾ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತೊಂದು ಸಂಡೇ ಸ್ಪೆಷಲ್ಲಾಗಿ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಸಹ ಇಷ್ಟ ಆಗ್ತಕ್ಕಂಥ ಚಿಕನ್ ಕಬಾಬನ್ನು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ. ಹಾಗೆಯೇ ಅದು ಸಹ ರೆಸ್ಟೋರೆಂಟು ಮತ್ತು ಹೋಟೆಲ್ಗಳಲ್ಲಿ ಮಾಡ್ತಕ್ಕಂಥ ಸ್ಟೈಲಲ್ಲಿ ಮನೆಯಲ್ಲೇ ಇರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ಹೇಗೆ ರುಚಿಯಾಗಿ ಶುಚಿಯಾಗಿ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಅದು ಸಹ ಎಣ್ಣೆಯಲ್ಲಿ ಸ್ವಲ್ಪನೂ ಸಹ ಒಡೆದೋಗಲ್ಲ, ಮಸಾಲೆ ಸಹ ಚೆನ್ನಾಗಿ ಹಿಡಿದಿರುತ್ತೆ. ಆ ಥರ ಮಾಡೋದು ಹೇಗೆ ಮೆಥಡನ್ನು, ಈಸಿ ಮೆಥಡನ್ನು ತೋರಿಸ್ತೀನಿ. ಹಾಗಾಗಿ ಅದನ್ನು ಮಾಡೋದು ಹೇಗೆ ನೋಡೋಣ, ಬನ್ನಿ. ಅದಕ್ಕೆ 3/4 kg ಬೋನ್ಲೆಸ್ ಚಿಕನನ್ನು ತೊಗೊಂಡಿದ್ದೀನಿ. ಹಾಗೆಯೇ ಅದಕ್ಕೆ 1 ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ರುಚಿಗೆ ತಕ್ಕಷ್ಟು. ಹಾಗೆಯೇ 1 ಸ್ಪೂನು ಚಿಲ್ಲಿ ಪೌಡ್ರು, ಖಾರದ ಪುಡಿ. ಹಾಗೆಯೇ 1 ಸ್ಪೂನು ಚಿಕನ್ 65 ಮಸಾಲ. ಹಾಗೆಯೇ 1/4 ಟೀಸ್ಪೂನು ಅರಿಶಿನ ಪುಡಿ. ಹಾಗೆಯೇ 3 ಟೀಸ್ಪೂನು ಮೈದಾ. ಹಾಗೆಯೇ 3 ಟೀಸ್ಪೂನು ಕಾರ್ನ್ ಫ್ಲೋರು. 1/2 ಟೀಸ್ಪೂನು ಚಿಕನ್ ಮಸಾಲ ಪೌಡ್ರ್ ಹಾಕ್ಕೋಬೇಕು 3/4 kg ಚಿಕನ್ಗೆ. 2 ಸ್ಪೂನು ಎಳ್ಳು ಹಾಕ್ಕೋಬೇಕು. ಕಸೂರಿ ಮೇಥಿ 1 ಸ್ಪೂನು. ಹಾಗೆಯೇ ಫುಡ್ ಕಲರ್ ಇದು ಆಪ್ಷನಲ್, ನಿಮಗೆ ಬೇಕಂದರೆ ಸೇರಿಸ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡಿ. 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಸ್ಪೂನು ಲೆಮನ್ ಜ್ಯೂಸು, ನಿಂಬೆಣ್ಣೆನ ರಸ. ಹಾಗೆಯೇ 1 ಸ್ಪೂನಷ್ಟು ಸಕ್ಕರೆ, 1 ಸ್ಪೂನು ಆಯಿಲ್. ಹಾಗೆಯೇ 3/4 kg ಚಿಕನ್ಗೆ 1 ಮೊಟ್ಟೆನ ಹಾಕ್ಕೊಂಡು ಎಲ್ಲನೂ ಸಹ ಚೆನ್ನಾಗಿ ಹಿಚ್ಕಿ ಹಿಚ್ಕಿ ಮೊಸರು ಹಾಕ್ಕೋಬೇಕು. 3 ಟೀಸ್ಪೂನು ಮೊಸರು. ಹಾಗೆಯೇ ಗಟ್ಟಿ ಮೊಸರನ್ನು ಹಾಕ್ಕೊಂಡು ಚೆನ್ನಾಗಿ ಹಿಚ್ಕಿ ಹಿಚ್ಕಿ ಮಿಕ್ಸ್ ಮಾಡಬೇಕು ಮಸಾಲೆ ಮತ್ತು ಚಿಕನ್ ಒಟ್ಟಿಗೆ. ಚೆನ್ನಾಗಿ ಮಸಾಲೆಗಳೆಲ್ಲ ಹಿಡ್ಕೋಬೇಕು. ಆ ರೀತಿ ನೋಡಿರಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ 1 ಅವರು ಫ್ರೀಜರಲ್ಲಿ ಮ್ಯಾರಿನೇಷನ್ ಮಾಡಿಡಬೇಕು. ನೋಡಿ, ಆಫ್ಟರ್ ಮ್ಯಾರಿನೇಷನ್ 1 ಅವರ್ ಆದಮೇಲೆ ಈ ಥರ ಇದೆ. ಈಗ ಅದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಹಾಗೆಯೇ ನೋಡಿರಿ, ಎಣ್ಣೆನ ಬಿಸಿ ಮಾಡಿಕೊಂಡು ಅದಕ್ಕೆ ಮ್ಯಾರಿನೇಷನ್ ಮಾಡ್ಕೊಂಡಿಟ್ಟಿರ್ತಕ್ಕಂಥ ಚಿಕನ್ ಪೀಸಸ್ಗಳನ್ನೆಲ್ಲನೂ ಸಹ ಡಿಪ್ ಮಾಡ್ಕೋಬೇಕು. ಇದು ಮೊಸರು, ನಿಂಬೆಹಣ್ಣಿನ ರಸ ಇದೆಲ್ಲ ಹಾಕಿರೋದ್ರಿಂದ, ಹಾಗೆಯೇ ಫ್ರೀಜರಲ್ಲಿ 1 ಅವರು ಮ್ಯಾರಿನೇಷನ್ ಮಾಡಿ ಇಡೋದ್ರಿಂದ ತುಂಬ ಸಾಫ್ಟಾಗಿ ಬಾಯಲ್ಲಿಟ್ಟರೆ ಕರಗೋ ಥರ ಬರುತ್ತೆ. ಒಂದ್ಸರಿ ಎಲ್ಲರೂ ಸಹ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಇವೆಲ್ಲನೂ ಸಹ ಮನೆಯಲ್ಲಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ಗಳೇ ಆಗಿರೋದ್ರಿಂದ, ಈ ಎಳ್ಳು, ಬಿಳಿ ಎಳ್ಳನ್ನು ಸಹ ಹಾಕೋದ್ರಿಂದ ಅದು ಸಹ ಅಷ್ಟೇ ಒಳ್ಳೆ ಪರಿಮಳ ಬರುತ್ತೆ. ಕಸೂರಿ ಮೇಥಿ ಎಲ್ಲನೂ ಹಾಕಿರೋದ್ರಿಂದ ಒಂದು ಸಾರಿ ಈ ಮೆಥಡನ್ನು ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ. ನೋಡಿರಿ, ಈಗ ಹಾಕಿದ ತಕ್ಷಣವೇ ತಿರುಗಿಸ್ಬಾರ್ದು, 1-5 ನಿಮಿಷ ಎಲ್ಲ ಚೆನ್ನಾಗಿ ಬೆಂದು ಮೇಲೆ ತೇಲ್ ಬಂದಾಗ ತಿರುವಾಕಬೇಕು. ಹಾಕಿದ ತಕ್ಷಣವೇ ಕದ್ದು ತಿರುಗಿಸೋಕೆ ಹೋದರೆ ಅದೆಲ್ಲ ಮಸಾಲೆ ಬಿಟ್ಕೊಂಡ್ಬಿಡುತ್ತೆ. ನೋಡಿರಿ, ಈ ಥರ ಒಂದು ಸೈಡು ಬೆಂದಾದಮೇಲೆ ಇನ್ನೊಂದು ಸೈಡಿಗೆ ತಿರುಗಿಸಾಕೋಬೇಕು. ನೋಡಿರಿ, ನೀಟಾಗಿ ಮೀಡಿಯಮ್ ಟು ಲೋ ಫ್ಲೇಮ್ ಇಟ್ಬಿಟ್ಟು ನಿಧಾನಕ್ಕೆ ಬೇಯಿಸ್ಕೋಬೇಕು, ಇಲ್ಲಾಂದರೆ ಒಳಗಡೆ ಎಲ್ಲ ಹಸಿ ಹಸಿ ಇರುತ್ತೆ. ಅದರಿಂದ ನಿಧಾನಕ್ಕೆ ಕಡಿಮೆ ಉರಿ ಇಟ್ಕೊಂಡು ಬೇಯಿಸ್ಕೋಬೇಕು. ನೋಡಿರಿ, ಈಗೆಲ್ಲನೂ ಚೆನ್ನಾಗಿ ಬೆಂದಿದೆ. ಈಗ ಒಂದು ಟಿಶ್ಯೂ ಪೇಪರ್ ಹಾಕ್ಬಿಟ್ಟು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಎಲ್ಲ ಚಿಕನ್ ಪೀಸಸ್ಗಳನ್ನು ಸಹ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿರಿ, ಈ ಥರ ನೋಡಿರಿ, ಎಣ್ಣೆಲಿ ಒಂದು ಚೂರು ಸಹ ಮಸಾಲೆ ಯಾವುದು ಸಹ ಆಚೆ ಬಂದಿಲ್ಲ. ಎಷ್ಟು ನೀಟಾಗಿದೆ ಎಣ್ಣೆ, ಒಂದು ಚೂರು ಮಸಾಲೆ ಬಿಟ್ಕೊಳ್ಳಲ್ಲ. ಟ್ರೈ ಮಾಡಿ ನೋಡಿ ಈ ಮೆಥಡನ್ನು, ನೋಡಿ ಎಷ್ಟು ನೀಟಾಗಿದೆ. ಆಯಿಲ್ ರೆಡಿ ಆಯಿತು, ನಮ್ಮ ಚಿಕನ್ ಕಬಾಬು ತುಂಬ ಟೇಸ್ಟಿಯಾಗಿತ್ತು. ನೀವು ಸಹ ಟ್ರೈ ಮಾಡಿ ಹೇಗಾಗಿತ್ತು ಅನ್ನೋದನ್ನು ತಿಳಿಸಿ, ಅದನ್ನೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.